ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಕರಾವಳಿ ಸ್ವಾದ. ಇವತ್ತಿನ ವಿಡಿಯೋದಲ್ಲಿ ತುಂಬಾ ಈಸಿಯಾಗಿ ಬಾಳೆ ಎಲೆಯಲ್ಲಿ ಮೂಡೆ ಇಡ್ಲಿ ಅಥವಾ ಕೊಟ್ಟೆ ಕಡುಬನ್ನು ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ಹೇಗೆ ಮಾಡೋದಂತ ನೋಡೋಣ. ಮೊದಲಿಗೆ ನಾನಿಲ್ಲಿ ಉದ್ದು ಮತ್ತು ಅಕ್ಕಿನ ಚೆನ್ನಾಗಿ ನೆನೆಸ್ಕೊಂಡಿದ್ದೀನಿ. 5 ರಿಂದ 6 ಗಂಟೆಗಳ ಕಾಲ ಅಕ್ಕಿ ಮತ್ತು ಉದ್ದನ್ನು ಚೆನ್ನಾಗಿ ನೆನೆಸ್ಕೋಬೇಕು. 1 ಕಪ್ ಉದ್ದು 3 ಕಪ್ ಆಗುವಷ್ಟು ರೇಷನ್ ಅಕ್ಕಿನ ತೊಗೊಂಡಿದ್ದೀನಿ. ರೇಷನ್ ಅಕ್ಕಿ ಬದಲು ಇಡ್ಲಿ ರೈಸ್ ಕೂಡ ಯೂಸ್ ಮಾಡಬಹುದು. ನಂತರ ಇದೆರಡನ್ನು ರುಬ್ಕೊಳ್ಳೋಣ. ಮೊದಲಿಗೆ ನಾನಿಲ್ಲಿ ಉದ್ದನ್ನು ರುಬ್ಕೋತಾ ಇದ್ದೀನಿ. ನೆನೆಸಿಟ್ಕೊಂಡಿರೋ ಉದ್ದನ್ನು ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೀನಿ. ನಾನಿಲ್ಲಿ ಉದ್ದಿನ ಕಾಳನ್ನು ಯೂಸ್ ಮಾಡಿದ್ದೀನಿ. ಉದ್ದಿನ ಕಾಳ ಬದಲು ಉದ್ದಿನ ಬೇಳೆ ಕೂಡ ಯೂಸ್ ಮಾಡಬಹುದು. ರುಬ್ಲಿಕ್ಕೆ ಬೇಕಾಗುವಷ್ಟು ನೀರು ಹಾಕಿ ನೋಡಿ ಈ ರೀತಿ ನೈಸಾಗಿ ರುಬ್ಕೋಬೇಕು. ಈ ರೀತಿ ರುಬ್ಕೊಳ್ಳೋದ್ರಿಂದ ಇಡ್ಲಿ ತುಂಬಾ ಸಾಫ್ಟಾಗಿ ಬರುತ್ತೆ. ನಂತರ ಅದೇ ಮಿಕ್ಸಿ ಜಾರಿಗೆ 1 ಕಪ್ ಆಗುವಷ್ಟು ಅನ್ನ ಹಾಕೋತಾ ಇದ್ದೀನಿ. ಅನ್ನ ಹಾಕೋದ್ರಿಂದ ಇಡ್ಲಿ ತುಂಬಾ ಸಾಫ್ಟಾಗಿ ಬರುತ್ತೆ. ಅನ್ನದ ಬದಲು ಅವಲಕ್ಕಿ ಕೂಡ ಹಾಕೋಬಹುದು. ರುಬ್ಲಿಕ್ಕೆ ಬೇಕಾಗುವಷ್ಟು ನೀರು ಹಾಕಿ ನೈಸಾಗಿ ಇದನ್ನು ರುಬ್ಕೊಂಡು ಅನ್ನದ ಜೊತೆನೇ ಅಕ್ಕಿ ಹಾಕಿ ರುಬ್ಕೋತಾ ಇದ್ದೀನಿ. ನೀರೆಲ್ಲ ಸೋಸಿ ಅಕ್ಕಿನ ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೀನಿ. ನಾನಿಲ್ಲಿ ಅಕ್ಕಿ ಮತ್ತು ಉದ್ದನ್ನು 11 ಗಂಟೆಗೆ ನೆನೆಸಿಟ್ಟಿದ್ದೆ. 6 ಗಂಟೆಗೆ ರುಬ್ಕೋತಾ ಇದ್ದೀನಿ. ಸ್ವಲ್ಪ ನೀರು ಹಾಕಿ ರವೆ ಥರ ಸ್ವಲ್ಪ ತರ್ತರಿಯಾಗಿ ರುಬ್ಕೋಬೇಕು. ತುಂಬ ನುಣ್ಣಗೆ ರುಬ್ಕೊಳ್ಳಿಕ್ಕೆ ಹೋಗಬಾರ್ದು. ನೋಡಿ ಈ ರೀತಿ ಸ್ವಲ್ಪ ತರ್ತರಿಯಾಗಿ ರುಬ್ಕೊಂಡು ಇದನ್ನು ಉದ್ದ ಹಾಕ್ಕೊಂಡಿರೋ ಪಾತ್ರೆಗೆ ಹಾಕೋತಾ ಇದ್ದೀನಿ. ಸ್ವಲ್ಪ ಡೀಪಾದ ಪಾತ್ರೆಯಲ್ಲೇ ಹಿಟ್ಟನ್ನು ಹಾಕ್ಕೊಳ್ಳಿ. ರಾತ್ರಿ ಎಲ್ಲ ಹಿಟ್ಟನ್ನು ಫರ್ಮೆಂಟ್ ಆಗಲಿಕ್ಕೆ ಬಿಡೋದ್ರಿಂದ ಬೆಳಗಾಗುವಷ್ಟರಲ್ಲಿ ಹಿಟ್ಟು ಮೇಲುಗಡೆ ಬಂದುಬಿಡುತ್ತೆ. ನೋಡಿ ಈ ರೀತಿ ಹಿಟ್ಟನ್ನು ರೆಡಿ ಮಾಡಿಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಕೈಯಿಂದ ಕೂಡ ಮಿಕ್ಸ್ ಮಾಡ್ಕೋಬಹುದು. ನಂತರ ಇದನ್ನು ಮುಚ್ಚಿ ರಾತ್ರಿ ಎಲ್ಲ ಫರ್ಮೆಂಟ್ ಆಗಲಿ ಬಿಡೋಣ. ನಂತರ ಕೊಟ್ಟೆ ಮಾಡಲಿಕ್ಕೆ ಈ ರೀತಿ ಸ್ವಲ್ಪ ಉದ್ದದ ಬಾಳೆಹಣ್ಣ ತೊಗೋಬೇಕು. ಸ್ವಲ್ಪ ಇದನ್ನು ಸ್ಟೋವ್ ಮೇಲಿಟ್ಟು ಬಾರಿಸ್ಕೋಬೇಕು. ಹಾಗೆ ಮಾಡಿದರೆ ಬಾಳೆ ಎಲೆ ಹರಿದೋಗೋ ಚಾನ್ಸಸ್ ಇರುತ್ತೆ. ನಿಮ್ಮ ಹತ್ರ ಬಾಳೆ ಎಲೆ ಇಲ್ಲ ಅಂತ ಅಂದರೆ ಇದೇ ಹಿಟ್ಟಲ್ಲಿ ಇಡ್ಲಿ ಪ್ಲೇಟಲ್ಲಿ ಹಾಕಿ ಕೂಡ ಇಡ್ಲಿ ಮಾಡ್ಕೋಬಹುದು. ಬಾಳೆ ಎಲೆಯಲ್ಲಿ ಮಾಡೋದ್ರಿಂದ ಬಾಳೆ ಎಲೆ ಫ್ಲೇವರ್ ಚೆನ್ನಾಗಿರುತ್ತೆ. ನೋಡಿ ಈ ರೀತಿ ಬಾಡಿಸ್ಕೊಂಡಾದ್ಮೇಲೆ ಇದನ್ನು ಸುತ್ತಕೋಬೇಕು. 2 ರಿಂದ 3 ರೌಂಡ್ ಆಗುವಷ್ಟು ನೋಡಿ ಈ ರೀತಿ ವಿಡಿಯೋದಲ್ಲಿ ತೋರಿಸಿದ ಹಾಗೆ ನೋಡಿ ಹೀಗೆ ಸುತ್ತಕೋಬೇಕು. ಬಾಳೆ ಎಲೆನ ಚೆನ್ನಾಗಿ ಬಾಡಿಸ್ಕೊಂಡಿರೋದ್ರಿಂದ ಎಲೆ ಹರಿಯಲ್ಲ. ನೋಡಿ ಈ ರೀತಿ ಈಸಿಯಾಗಿ ಕೊಟ್ಟನ ಮಾಡ್ಕೋಬಹುದು. ನೋಡಿ ಈ ರೀತಿ 3 ಸುತ್ತು ಹಾಕಿ ಕೊಟ್ಟನ ಮಾಡ್ಕೋಬೇಕು. ನಂತರ ಕೊನೆಗೆ ಇದಕ್ಕೆ ಕಡ್ಡಿನ ಚುಚ್ಕೋಬೇಕು. ಟೂತ್ ಪಿಕ್ ಅಥವಾ ಈ ಪೊರ್ಕೆ ಮಾಡೋ ಕಡ್ಡಿ ಇರುತ್ತಲ್ಲ ಅದನ್ನು ಕೂಡ ಯೂಸ್ ಮಾಡಬಹುದು. ನೋಡಿ ಈ ರೀತಿ ನೀಟಾಗಿ ಕಡ್ಡಿನ ಚುಚ್ಕೋಬೇಕು, ಇಲ್ಲಾಂದರೆ ಬಿಟ್ಕೊಳ್ಳೋ ಚಾನ್ಸಸ್ ಇರುತ್ತೆ. ನಂತರ ನೋಡಿ ಈ ರೀತಿ ಒಂದು ಸೈಡ್ ತುದಿಗೆ ಬಳ್ಳಿ ಅಥವಾ ದಾರದಿಂದ ನೀಟಾಗಿ ಕಟ್ಕೋಬೇಕು. ಹಿಟ್ಟು ಎಲ್ಲೂ ಹೊರಗಡೆ ಬರಬಾರ್ದು. ಇನ್ನೊಂದು ಸೈಡ್ ಹಿಟ್ಟು ಹಾಕಲಿಕ್ಕೆ ನೋಡಿ ಈ ರೀತಿ ಓಪನ್ ಇರಬೇಕು. ಕಟ್ಟಲಿಕ್ಕೆ ಯಾವುದಾದ್ರೂ ದಾರ ಅಥವಾ ಈ ಬಾಳೆ ಎಲೆ ಬಳ್ಳಿ ಬರುತ್ತಲ್ಲ ಅದನ್ನು ಕೂಡ ಯೂಸ್ ಮಾಡಬಹುದು. ನೋಡಿ ಈ ರೀತಿ ನೀಟಾಗಿ ಕಟ್ಕೊಳ್ಳಿ. ಹಿಟ್ಟು ಹಾಕಿದರೆ ಹೊರಗಡೆ ಬರಬಾರ್ದು, ಗಟ್ಟಿಯಾಗಿ ಕಟ್ಕೋಬೇಕು. ಬಳ್ಳಿ ಅಥವಾ ದಾರ ಸರಿಯಾಗಿ ಕಟ್ಟಿಲ್ಲ ಅಂದರೆ ಹಿಟ್ಟು ಹಾಕಿದ ತಕ್ಷಣ ಸೋರಿ ಹೋಗೋ ಚಾನ್ಸಸ್ ಇರುತ್ತೆ. ನೋಡಿ ಈ ರೀತಿ ನೀಟಾಗಿ ಬಳ್ಳಿಯಿಂದ ಕಟ್ಟಿದ ಮೇಲೆ ಕತ್ತರಿ ಸಹಾಯದಿಂದ ಕಟ್ ಮಾಡ್ಕೋಬೇಕು. ಈ ತುದಿನ ಕಟ್ ಮಾಡದೆ ಹಾಗೆ ಇಟ್ಟರೆ ಹಿಟ್ಟು ಹಾಕಿದ ಮೇಲೆ ಪಾತ್ರೆಲಿ ಇಡಲಿಕ್ಕೆ ಕಷ್ಟ ಆಗಬಹುದು. ನೋಡಿ ಕೊಟ್ಟೆ ರೆಡಿ ಆಯಿತು. ಈ ರೀತಿ ತುಂಬಾ ಈಸಿಯಾಗಿ ಕೊಟ್ಟೆನ ಮಾಡ್ಕೋಬಹುದು. ಬೆಳಿಗ್ಗೆ ನೀವು ಬ್ರೇಕ್ಫಾಸ್ಟ್ಗೆ ಇಡ್ಲಿನ ಮಾಡೋದಾದರೆ ರಾತ್ರಿನೇ ಈ ರೀತಿ ಕೊಟ್ಟೆನ ರೆಡಿ ಮಾಡಿಕೊಂಡ್ರೆ ಬೆಳಿಗ್ಗೆ ಬೇಗನೆ ಕೊಟ್ಟೆ ಕಡುಬನ್ನು ಮಾಡ್ಕೋಬಹುದು. ಹಲಸಿನ ಎಲೆಯಿಂದ ಕೊಟ್ಟೆ ಕಡುಬನ್ನು ಹೇಗೆ ಮಾಡೋದಂತ ಆಲ್ರೆಡಿ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ, ಬೇಕಿದ್ರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡ್ಕೋಬಹುದು. ನೋಡಿ ಈ ರೀತಿ ರಾತ್ರಿ ಕೊಟ್ಟೆನ ರೆಡಿ ಮಾಡಿಕೊಂಡು ಮರುದಿನ ಇಡ್ಲಿ ಹೇಗೆ ಮಾಡೋದಂತ ತೋರಿಸ್ತೀನಿ. ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ಹಿಟ್ಟನ್ನು ತೋರಿಸ್ತಾ ಇದ್ದೀನಿ. ಹಿಟ್ಟು ಚೆನ್ನಾಗಿ ಫರ್ಮೆಂಟ್ ಆಗಿ ಮೇಲೆ ಬಂದಿದೆ. ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹಿಟ್ಟು ಚೆನ್ನಾಗಿ ಫರ್ಮೆಂಟ್ ಆಗಲಿಕ್ಕೆ 7 ರಿಂದ 9 ಗಂಟೆ ಇಡಬೇಕಾಗತ್ತೆ. ಇವಾಗ ಸ್ವಲ್ಪ ಚಳಿ ಇರೋದ್ರಿಂದ ಸ್ವಲ್ಪ ಜಾಸ್ತಿ ಟೈಮ್ ತೊಗೊಳುತ್ತೆ. ನಾನಿಲ್ಲಿ ಹಿಟ್ಟಿಗೆ ನೀರೇನು ಹಾಕೋತಾ ಇಲ್ಲ. ಹಿಟ್ಟು ಇಷ್ಟು ದಪ್ಪ ಇರಬೇಕು, ತೆಳ್ಳಗೆ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಇದು ಪರ್ಫೆಕ್ಟ್ ಆದ ಕನ್ಸಿಸ್ಟೆನ್ಸಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ. ರಾತ್ರಿನೇ ಉಪ್ಪು ಹಾಕ್ಕೊಂಡ್ರೆ ಹಿಟ್ಟು ಹುಳಿಯಾಗೋ ಚಾನ್ಸಸ್ ಇರುತ್ತೆ. ಉಪ್ಪು ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಇದು ಪರ್ಫೆಕ್ಟ್ ಆದ ಕನ್ಸಿಸ್ಟೆನ್ಸಿ. ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ನಾವು ಮಾಡಿ ಇಟ್ಕೊಂಡಿರೋ ಕೊಟ್ಟೆ ಒಳಗಡೆ ಹಿಟ್ಟನ್ನು ಹಾಕ್ಕೊಂಡ್ರೆ ಆಯಿತು. ಕೊಟ್ಟೆ ತುಂಬ ಹಿಟ್ಟು ಹಾಕ್ಕೊಳ್ಳಿಕ್ಕೆ ಹೋಗಬೇಡಿ, ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ. ಹಿಟ್ಟು ಉಬ್ಬಿ ಮೇಲ್ಗಡೆ ಬಂದುಬಿಡತ್ತೆ, ಹಾಗಾಗಿ ಸ್ವಲ್ಪ ಕಡಿಮೆನೇ ಹಾಕ್ಕೋಬೇಕು. ನೋಡಿ ಈ ರೀತಿ ನಿಧಾನಕ್ಕೆ ಕೊಟ್ಟೆ ಒಳಗಡೆ ಹಿಟ್ಟನ್ನು ಹಾಕ್ಕೊಂಡ್ಮೇಲೆ ನಂತರ ಇದನ್ನು ಇಡ್ಲಿ ಪಾತ್ರೆಲಿಟ್ಟು ಬೇಯಿಸ್ಕೋಬೇಕು. ಇಡ್ಲಿ ಪಾತ್ರೆ ನೋಡಿ ಈ ರೀತಿ ಡೀಪ್ ಆಗಿರಬೇಕು. ನನ್ನ ಹತ್ರ ಡೀಪ್ ಆಗಿರೋ ಇಡ್ಲಿ ಪಾತ್ರೆ ಇಲ್ಲದೆ ಇರೋದ್ರಿಂದ ನಾನು ದೊಡ್ಡ ಕುಕ್ಕರ್ ತೊಗೊಂಡಿದ್ದೀನಿ. ಕುಕ್ಕರ್ಗೆ ಸ್ವಲ್ಪ ನೀರು ಹಾಕಿ ನಂತರ ನೋಡಿ ಈ ರೀತಿ ಅಗಲವಾದ ಒಂದು ಸ್ಟ್ರೇನರ್ನ ಇಟ್ಟು ಅದರ ಮೇಲೆ ನೋಡಿ ಈ ರೀತಿ ನೀಟಾಗಿ ಕೊಟ್ಟನ್ನು ಜೋಡಿಸಿದ್ರೆ ಆಯಿತು. ನಂತರ ಕುಕ್ಕರ್ ಮುಚ್ಚಳನ ಮುಚ್ಚಿ ಬೇಯಿಸ್ಕೊಂಡ್ರೆ ಆಯಿತು. ಕುಕ್ಕರ್ ಮುಚ್ಚಳ ಮುಚ್ಚುವಾಗ ವೈಸರ್ ಮತ್ತು ವಿಸಿಲ್ ಹಾಕಬಾರ್ದು, ಹಾಗೆಯೇ ಬೇಯಿಸ್ಕೋಬೇಕು. 25 ರಿಂದ 30 ನಿಮಿಷ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಳಿ. 1/2 ಗಂಟೆ ಆದಮೇಲೆ ಮುಚ್ಚಳನ ಓಪನ್ ಮಾಡಿ ಚೆಕ್ ಮಾಡ್ತಾ ಇದ್ದೀನಿ. ನೋಡಿ ಈ ರೀತಿ ಒಂದು ಕಡ್ಡಿನ ತೊಗೊಂಡು ಚೆಕ್ ಮಾಡಿ ನೋಡಿ, ಹಿಟ್ಟು ಕಡ್ಡಿಗೆ ಅಂಟ್ಕೊಂಡ್ರೆ ಇನ್ನು ಸ್ವಲ್ಪ ಹೊತ್ತು ಬೇಯಿಸ್ಬೇಕು ಅಂತ. ನೋಡಿ ಹಿಟ್ಟು ಅಂಟ್ಕೊಂಡಿಲ್ಲ, ಇದು ಚೆನ್ನಾಗಿ ಬೆಂದಿದೆ.
ಸ್ಟೌನ ಆಫ್ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ತಣದ ಮೇಲೆ ಹೇಗೆ ಬಂದಿದೆ ಅಂತ ತೋರಿಸ್ತೀನಿ ನೋಡಿ. ಈ ರೀತಿ ಕಡ್ಡಿನ ತೆಗೆದು ನಂತರ ಇದನ್ನು ಎಲೆಯಿಂದ ಬಿಡಿಸಿದ್ರೆ ಆಯಿತು ನೋಡಿ. ಎಲೆಗೆ ಒಂದು ಚೂರು ಅಂಟ್ಕೊಳ್ಳದೆ ಎಷ್ಟು ಈಸಿಯಾಗಿ ಬರ್ತಾ ಇದೆ ಅಂತ. ನಂತರ ಇದನ್ನು ಚಾಕುವಿನ ಸಹಾಯದಿಂದ ಕಟ್ ಮಾಡ್ಕೋತಾ ಇದ್ದೀನಿ ನೋಡಿ, ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ. ಈ ರೀತಿ ತುಂಬಾ ಈಸಿಯಾಗಿ ಬಾಳೆ ಎಲೆಯಿಂದ ಮೂಡೆ ಇಡ್ಲಿ ಅಥವಾ ಕೊಟ್ಟೆ ಕಡುಬನ್ನ ಮಾಡ್ಕೋಬಹುದು. ಇದ್ರ ಜೊತೆ ಕಾಯಿ ಹಾಲಿದ್ರೆ ತುಂಬಾ ಚೆನ್ನಾಗಾಗತ್ತೆ. ಕಾಯಿ ಹಾಲು ಬದಲು ಕಾಯಿ ಚಟ್ನಿ ಅಥವಾ ಸಾಂಬಾರ್ ಇದ್ರೂ ಕೂಡ ಸೂಪರ್ ಆಗಿರುತ್ತೆ ನೋಡಿ. ಕೊಟ್ಟೆ ಕಡುಬು ಹೇಗೆ ಮಾಡೋದಂತ ನೋಡಿದ್ರಲ್ವಾ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಮತ್ತೆ ಸಿಗ್ತೀನಿ ಹೊಸ ವಿಡಿಯೋ ಒಂದಿಗೆ. ಧನ್ಯವಾದಗಳು.